ಇವತ್ತು ನಾನು ಮೊನ್ನೆ ನಡೆದಂತಹ ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದಂತೆ ಸರ್ವಪಕ್ಷಗಳ ಸಭೆಯನ್ನು ಕರೆದು ಭಾಳ ವರ್ಷದ ಒಂದು ಬೇಡಿಕೆ ನ್ಯಾಯಸಮ್ಮತವಾಗಿರುವಂಥ ಬೇಡಿಕೆ ಸಂವಿಧಾನದಲ್ಲಿ ಹೇಳಿರುವಂತೆ ಜನಸಂಖ್ಯೆಯ ಆಧಾರವಾಗಿ ರಿಸರ್ವೇಷನ್ ಕೊಡಬೇಕನ್ನುವಂಥದ್ದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಿತ್ರರು ಏನು ಕೇಳ್ತಾ ಇದ್ದರು. ಅದಕ್ಕೆ ಒಂದು ಶುಭ ದಿನ ಬಂದಿದೆ. ಇದಕ್ಕಾಗಿ ಪೂಜ್ಯ ಸ್ವಾಮೀಜಿಯವರು ಈಗ 240 ದಿವಸಕ್ಕಿಂತ ಹೆಚ್ಚು ಉಪವಾಸ ಕೂತಿದ್ದಾರೆ. ಇದರ ಪೂರ್ವದಲ್ಲಿಯೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ದು ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ನಾಯಕರು ರಾಮ್ಲು ಅವರು, ರಾಜು ಗೌಡರು, ನಮ್ಮ ರಮೇಶ್ ಜಾರಕಿಹೊಳಿಯವರು, ಬಾಲಚಂದ್ರ ಜಾರಕಿಹೊಳಿಯವರು ಮತ್ತು ಕಾರಜೋಳವರು, ನಾರಾಯಣಸ್ವಾಮಿಯವರು ಎಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಆ ಹೋರಾಟದಲ್ಲಿ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಸಮಿತಿ ರಚನೆಯಾಯಿತು. ನಾಗಮೋಹನ್ ದಾಸ್ ಸಮಿತಿ ರಚನೆಯಾಗಿ 6 ತಿಂಗಳಾದರೂ ಕೂಡ ಯಾವುದೂ ಕಾರ್ಯಾಚರಣೆ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾಗಮೋಹನ್ ದಾಸ್ ಜಸ್ಟಿಸ್ ಅವರು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳು ಮಾಡಬೇಕು, ಅದಕ್ಕೆ 6 ತಿಂಗಳು ವಿಸ್ತರಣೆಯನ್ನು ಕೊಡಿ ಅಂತ ಕೇಳಿಕೊಂಡ್ರು. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು, ಅವರು ಅದನ್ನು ಅನುಮತಿಯನ್ನು ಕೊಟ್ಟರು. ಕೊಟ್ಟ ಮೇಲೆ ನಾವೆಲ್ಲರೂ ಮತ್ತೆ ನಾಗಮೋಹನ್ ದಾಸ್ ಅವ್ರಿಗೆ ಭೇಟಿಯಾಗಿ ಈ 6 ತಿಂಗಳಲ್ಲೇ ವರದಿ ಕೊಡಬೇಕು ಅಂತ ಹೇಳಿ ಮತ್ತು ಆ ವರದಿ ಮಾಡುವಂತಹ ಸಂದರ್ಭದಲ್ಲಿ 3-4 ಸತಿ ಅವ್ರ ಜೊತೆಗೆ ಸಭೆಯನ್ನು ಮಾಡಿ ಹಲವಾರು ಮಾಹಿತಿಗಳನ್ನು ಕೊಟ್ಟು ಅವರು ಭಾಳ ಅತ್ಯುತ್ತಮವಾಗಿರುವಂಥ ಸಂವಿಧಾನದ ವಿಚಾರಗಳ ಒಳಗೊಂಡಂಥ ನ್ಯಾಯಸಮ್ಮತವಾಗಿರುವಂಥ ಒಂದು ವರದಿಯನ್ನು ಕೊಟ್ಟ ಮೇಲೆ ಆ ವರದಿ ನಂತರ ಮತ್ತೆ ಒಂದೆರಡು ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಬಂತು ರಿಸರ್ವೇಷನ್ ಬಗ್ಗೆ. ಆ ಹಿನ್ನೆಲೆಯಲ್ಲಿ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ಇಂಪ್ಲಿಮೆಂಟೇಷನ್ ಕಾನೂನು ಪ್ರಕಾರ ಸಂವಿಧಾನ ಪ್ರಕಾರ ಮಾಡಬೇಕು ಅಂತ ಹೇಳಿ ಜಸ್ಟಿಸ್ ಅಡಿ ಅವರಿಗೆ ನಾವು ಸಮಿತಿ ಮಾಡಿ ಅವರಿಂದ ರೆಕಮೆಂಡೇಷನ್ನ ತಗೊಂಡಾಗ ಅವರು ಕೂಡ ಯಾವ ರೀತಿ ಇಂದಿರಾ ಸಹಾನಿ ಕೇಸಲ್ಲಿ 50%ಗಿಂತ ಜಾಸ್ತಿ ಮಾಡಬೇಕಾದ್ರೆ ಏನು ಸ್ಪೆಷಲ್ ಕೇಸ್ ಎಕ್ಸ್ಟ್ರಾಆರ್ಡಿನರಿ ಕೇಸ್ ಅಂತ ಮಾಡಬೇಕು, ಅದಕ್ಕೆ ಏನು ಆಧಾರಗಳಿದ್ದಾವೆ ಅಂತ ಹೇಳಿ 7 ರೆಕಮೆಂಡೇಷನ್ ಅವರು ಕೂಡ ಕೊಟ್ಟಿದ್ದಾರೆ. ಮತ್ತು SC ST ಹೆಂಗೆ ಹೆಚ್ಚಿಗೆ ಮಾಡಬೇಕು, ಯಾಕೆ ಹೆಚ್ಚಿಗೆ ಮಾಡಬೇಕು ಮತ್ತು ಇತರ ಅಭಿವೃದ್ಧಿ ಕೆಲಸಗಳನ್ನು ಹೆಂಗೆ ಮಾಡಬೇಕು ಅವ್ರ ಪರವಾಗಿ ಅಂತ 7 ರೆಕಮೆಂಡೇಷನ್ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ. ಇವೆರಡನ್ನೂ ಕೂಡ ಸರ್ಕಾರ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿ ಈ ವಿಚಾರದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು, ರಾಜ್ಯದಲ್ಲಿ ಸಾಮರಸ್ಯ ಮೂಡಬೇಕನ್ನುವಂಥ ಕಾರಣದಿಂದ ಮತ್ತು ಕಾನೂನು ಮತ್ತು ಸಂವಿಧಾತ್ಮಕವಾಗಿರುವಂಥ ವಿಚಾರ ಇರೋದರಿಂದ ಅಸೆಂಬ್ಲಿಯಲ್ಲಿ ಹೇಳಿದಂತೆ ಇಲ್ಲಿ ಬಂದು ಚರ್ಚೆ ಮಾಡಿ ಸರ್ವಪಕ್ಷ ಸಭೆ ಚರ್ಚೆ ಮಾಡಿ ಸರ್ವಸಮ್ಮತದಿಂದ ಕೆಲವು ನಿರ್ಣಯಗಳನ್ನು ಈಗಾಗಲೇ ಮಾಡಿದ್ದೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ತಮ್ಮ ಬಿತ್ತರಿಸಿದ್ರಿ. ಒಂದು ಏನು ನಾಗಮೋಹನ್ ದಾಸ್ ಅವರು ರೆಕಮೆಂಡೇಷನ್ ಮಾಡಿದ್ದಾರೆ, SC ಸಮುದಾಯದ 15-17% ಹೆಚ್ಚಿಗೆ ಮಾಡಬೇಕು, ST ಸಮುದಾಯವನ್ನು 3-7 ಹೆಚ್ಚಿಗೆ ಮಾಡಬೇಕು ಅಂತ ಅದನ್ನು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಯಾಗಿ ಇವತ್ತು ಒಪ್ಪಿಗೆ ಆಗಿದೆ. ಇದರ ಪೂರ್ವದಲ್ಲಿ ನಮ್ಮ ಪಕ್ಷದಲ್ಲೂ ಕೂಡ ಚರ್ಚೆ ಆಯಿತು. ನಮ್ಮ ಪಕ್ಷದಲ್ಲಿ ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ದೀವಿ ಮತ್ತು ಕೋರ್ ಕಮಿಟಿ ಇವತ್ತು ಬೆಳಗ್ಗೆ ಸೇರಿ ಚರ್ಚೆ ಮಾಡಿ ಈ ಸಾಮಾಜಿಕ ನ್ಯಾಯದಲ್ಲಿ ನಮ್ಮ ಬದ್ಧತೆಯ ಮುಂದುವರಿಸಬೇಕು ಮತ್ತು ಇದನ್ನು SC ST ಹೆಚ್ಚಿನ ಮೀಸಲಾತಿ ಕೊಡೋದಕ್ಕೆ ನಾವು ಕ್ರಮಗಳನ್ನು ತೆಗೆದುಕೋಬೇಕು ಮತ್ತು ಮುಂದಿನ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ಕೂಡ ತೆಗೆದುಕೋಬೇಕು ಅಂತ ನಿರ್ಣಯ ಮಾಡಿದ್ದು. ಎಲ್ಲ ಹಿನ್ನೆಲೆಯಲ್ಲಿ ಏನು ಇವತ್ತು ಸರ್ವಪಕ್ಷದಲ್ಲಿ ಚರ್ಚೆಯಾಗಿ ನಿರ್ಣಯ ಆಗಿದೆ, ಇದನ್ನು ಅನುಷ್ಠಾನ ಮಾಡೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ನಾಳೆನೇ ಕ್ಯಾಬಿನೆಟನ್ನು ಕರಿತಾ ಇದ್ದೀನಿ. ಕ್ಯಾಬಿನೆಟ್ನಲ್ಲಿ ನಾಗಮೋಹನ್ ದಾಸ್ ಸಮಿತಿಯ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಅಂತಿಮವಾದಂಥ ಕಾರ್ಯ ಆದೇಶವನ್ನು ನಾವು ನಾಳೆ ಕ್ಯಾಬಿನೆಟ್ನಲ್ಲಿ ಮಾಡ್ತೀವಿ. ಮತ್ತು ಏನು SC
ಹದಿನೈದರಿಂದ ಹದಿನೇಳು ಮತ್ತು ಎಸ್ ಟಿಗೆ ನಾಲ್ಕರಿಂದ ಏಳು ಮೂರರಿಂದ ಏಳು ಕೊಡುವಂಥದ್ದೇನಿದೆ ಅದಕ್ಕೆ ಸರ್ಕಾರದ ಅಧಿಕೃತ ಆದೇಶದ ಮುದ್ರೆಯನ್ನು ನಾಳೆ ನಮ್ಮ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋ ಮುಖಾಂತರ ಕೊಡ್ತೀವಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ. ಇದರ ಜೊತೆ ಜೊತೆಗೆ ಇನ್ನೂ ಹತ್ತು ಹಲವಾರು ಬೇಡಿಕೆಗಳೆಲ್ಲವೂ ಕೂಡ ಇದೆ. ಸಮಗ್ರ ರಿಸರ್ವೇಷನ್ ಬಗ್ಗೆ ನಾವೆಲ್ಲರೂ ಇದರ ಚಿಂತನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಎಲ್ಲ ಸಮಾಜದಲ್ಲಿ ಎಲ್ಲ ಜನಾಂಗದಲ್ಲಿ ಆಸ್ಪಿರೇಷನ್ ಹೆಚ್ಚಾಗಿದೆ. ನಾನು ಈಗಾಗಲೇ ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ಹೇಳಿದ್ದೀನಿ. ಮತ್ತು ಎಸ್ ಸಿ ಎಸ್ ಟಿಗೆ ಅಲ್ಲಿ ಒಳಗಡೆ ಇದ್ದವ್ರಿಗೆ ಕೆಲವ್ರಿಗೆಲ್ಲ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥ ಒಂದು ಕೂಗಿದೆ. ಆದ್ದರಿಂದ ಅದರ ಬಗ್ಗೆನೂ ಕೂಡ ಈಗಾಗಲೇ ಆಯೋಗಗಳು ತೀರ್ಮಾನಗಳನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ಅದನ್ನು ಎಲ್ಲರ ಮುಂದೆ ಇಟ್ಟು ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಮುಂದಾಗ್ತದೆ. ಬರುವಂಥ ದಿನಗಳಲ್ಲಿ ಆ ನಿಟ್ಟಿನಲ್ಲಿಯೂ ಕೂಡ ಏನು ಎಸ್ ಸಿ ಎಸ್ ಟಿ ಸಮುದಾಯದ ಒಳಗಡೆ ನ್ಯಾಯ ಕೊಡಬೇಕು ಅದಕ್ಕೂ ಕೂಡ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ವಿಶ್ವಾಸಿಗೊಂದಿಗೆ ಯಾವುದೇ ಸಮಾಜಕ್ಕೆ ಕೈ ಬಿಡದೆ ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡದೆ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ಪಕ್ಷದ ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಕೂಡ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಇದಲ್ಲದೆ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಬಗ್ಗೆಯೂ ಕೂಡ ಏನು ಚರ್ಚೆ ನಡೀತಾ ಇದೆ ಅದನ್ನು ಕೂಡ ಬೇರೆ ಬೇರೆ ಹಂತದಲ್ಲಿದೆ. ಕೆಲವು ಕುಲಶಾಸ್ತ್ರ ಅಧ್ಯಯನದಲ್ಲಿದೆ, ಕೆಲವು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನಲ್ಲಿದೆ. ಆ ವರದಿಗಳು ಬಂದ ಮೇಲೆ ಯಾವ ರೀತಿ ನಾಗಮೋಹನ್ ದಾಸ್ ವರದಿಯನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿದ್ದೇವೆ, ಅದೇ ರೀತಿ ಆ ಎಲ್ಲ ವರದಿಗಳು ಬಂದ ಮೇಲೆ ಆ ಸಮಾಜಕ್ಕೆ ಏನೆಲ್ಲ ನ್ಯಾಯವನ್ನು ಕೊಡೋಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಕೂಡ ಕೊಡೋದಕ್ಕೆ ನಮ್ಮ ಸರ್ಕಾರ ಮುಂದೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ. ಒಂದು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಪಡ್ತೀನಿ, ಇದು ಈಗಿರುವಂಥ ಯಾವುದೇ ರಿಸರ್ವೇಷನ್ನಲ್ಲಿ ಯಾರ್ದಕ್ಕೂ ಕಡಿಮೆ ಮಾಡಲ್ಲ. 50% ಈಗಾಗಲೇ ರಾಜ್ಯದಲ್ಲೇನಿದೆ ಅದು ಯಾವುದೇ ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಪ್ರವರ್ಗ 1, 2A, 2B, 3B ಯಾರಿಗೂ ಕೂಡ ಅಲ್ಲಿ ಪರ್ಸೆಂಟೇಜ್ ಕಮ್ಮಿ ಮಾಡೋದಿಲ್ಲ. ಇದು 50% ಅಬವ್ ಇರೋರಿಗೆ ಕೊಡುವಂಥದ್ದು, ಅದೇ ನಾಗಮೋಹನ್ ದಾಸ್ ರೆಕಮೆಂಡೇಷನ್ ಇದೆ, ಅದನ್ನೇ ನಾವು ಮಾಡ್ತಾ ಇರೋದು. ಎರಡನೇದಾಗಿ 10% EWS ಏನಿದೆ ಅದನ್ನು ಈಗಾಗಲೇ ಅದು ಕಾನೂನೇನಿದೆ ಆ ಕಾನೂನು ಪ್ರಕಾರ ನಾವು ಯಾರಿಗೆ ಈ ರಿಸರ್ವೇಷನ್ ಇಲ್ಲದೇ ಇರುವಂಥ ಎಕನಾಮಿಕಲಿ ವೀಕರ್ಸ್ ಯಾರಿದ್ದಾರೆ ಅವ್ರು ಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಹೌಎವರ್ ಅದು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಚಾಲೆಂಜ್ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಹಂತದಲ್ಲಿದೆ, ಇಟ್ ಈಸ್ ರಿಸರ್ವ್ಡ್ ಫಾರ್ ಜಜ್ಮೆಂಟ್. ಅದಾದ ತಕ್ಷಣವೇ ಸುಪ್ರೀಂ ಕೋರ್ಟ್ ಆದೇಶನೂ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೇವೆ. ಯಾರಿಗೂ ಕೂಡ ಅನ್ಯಾಯ ಆಗದಂತೆ ಮಾಡುವಂಥದ್ದೇ ಇದರಲ್ಲಿ ಇರುವಂಥದ್ದು ನಿಜವಾದಂಥ ನ್ಯಾಯ. ಆ ಕೆಲಸವನ್ನು ನಾವು ಮಾಡ್ತೀವಿ. ದಟ್ ಈಸ್ ವಾಟ್ ಈಗ ಶೆಡ್ಯೂಲ್ 9ನಲ್ಲಿ ತಮಿಳ್ನಾಡಿನವರು 94ರಲ್ಲಿ ಬಂದ ಮೇಲೆ 2007ರಲ್ಲಿ ಮತ್ತೊಂದು ಜಜ್ಮೆಂಟ್ ಬಂತು. ಶೆಡ್ಯೂಲ್ 9 ಏನು ಹೇಳ್ತದೆ, ಫಂಡಮೆಂಟಲ್ ರೈಟ್ಸ್ಗೆ ಇಫೆಕ್ಟ್ ಆದರೆ ಅದಕ್ಕೆ ಜುಡಿಷಿಯಲ್ ಇಮ್ಯುನಿಟಿ ಕೊಡಬೇಕು ಅನ್ನುವಂಥದ್ದು ಇದೆ. ಫಂಡಮೆಂಟಲ್ ರೈಟ್ಸ್ ವಯಲೇಟ್ ಆದರೆ ಅದು ಬಂದಿದ್ದು ಯಾಕೆ, ವೆಸ್ಟ್ ಬೆಂಗಾಲಲ್ಲಿ 1950ಸಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದಾಗ ಆ ಸುಪ್ರೀಂ ಕೋರ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ರದ್ದು ಮಾಡಿದರು. ಆ ಸಂದರ್ಭದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ಗೆ ಮತ್ತು ರೈತರಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಫಂಡಮೆಂಟಲ್ ರೈಟ್ ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ಶೆಡ್ಯೂಲ್ 9ನ್ನು ಮಾಡಿದ್ದಾರೆ. ಬರೀ ರಿಸರ್ವೇಷನ್ ಅಲ್ಲ, ಹಲವಾರು ವಿಚಾರಗಳು ಶೆಡ್ಯೂಲ್ 9ನಲ್ಲಿ ಬರ್ತವೆ. ಬಟ್ ಹೌಎವರ್ ದಲ್ಲಿ ಬಂದು ಒಂದೇ ನಿಮಿಷ, ಈಗ ಇದು 94ರಿಂದ ಇದುವರೆಗೂ ಕೂಡ ಅದು ಇಮ್ಯುನಿಟಿ ಸಿಕ್ಕಿದೆ. ಈಗಲೂ ಕೂಡ ಚಾಲೆಂಜ್ ಆದರೂ ಕೂಡ ಅದ್ರ ವಿರುದ್ಧ ಇನ್ನೂ ಜಜ್ಮೆಂಟ್ ಬಂದಿಲ್ಲ ಇನ್ನೂ. ಇಟ್ಸ್ ಅ ಮ್ಯಾಟರ್ ಆಫ್ ಸ್ಕ್ರೂಟಿನಿ ಆಫ್ ಕೋರ್ಟ್. ಕೋರ್ಟ್ ಹ್ಯಾಸ್ ಗಾಟ್ ಆಲ್ ದ ರೈಟ್ಸ್ ಟು ಸ್ಕ್ರೂಟಿನೈಸ್. ರಾಜ್ಯದ ಜನಕ್ಕೆ ಹೇಳಿದ್ದೀನಿ, ಏನು ಹೇಳಿದ್ದೀನಿ, ಈಗ ಇರುವಂಥ ಎಸ್ ಸಿ ಎಸ್ ಟಿ ಪ್ರವಾಗ 1, 2B, 2, 3 ಯಾರಿಗೂ ಕೂಡ 1% ಕಡಿಮೆ ಆಗಲ್ಲ, ಯಾರಿಗೂ ಅನ್ಯಾಯ ಆಗೋದಿಲ್ಲ. ಜನಮನದ ಜೀವನಾಡಿ.